ಹಾಯ್ ಎವ್ರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ನಾಳೆ ಕರ್ನಾಟಕ ಬಂದಂಥ ಕಾಂಗ್ರೆಸ್ ಪಕ್ಷದವರು ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಪಿ ಯು ಸಿ ಪರೀಕ್ಷೆ ಏನಾಗುತ್ತೆ ಅದರ ಬಗ್ಗೆ ಪೇಪರ್ನಲ್ಲಿ ಕೂಡ ಮಾಹಿತಿ ಬಂದಿದೆ ಇದನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದರೆ ಲೈಕ್ನ ಮಾಡಿ ಪರೀಕ್ಷೆ ವೇಳೆ ಬಂದಬೇಕಿತ್ತೆ ಪ್ರಿಯ ರಾಜಕಾರಣಿಗಳೇ ಮಾರ್ಚ್ ಒಂಬತ್ತರಿಂದ ಪಿ ಯು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕೂಡ ಆರಂಭವಾಗ್ತದೆ ಒಳ್ಳೆಯ ಅಂಕ ಪಡೆದು ಉತ್ತೀರ್ಣರಾಗಲು ಮಕ್ಕಳು ಹಗಲು ರಾತ್ರಿ ಪುಸ್ತಕದ ಮುಂದೆ ಕುಳಿತು ಓದುತ್ತಿದ್ದಾರೆ ಆದರೆ ಮಾರ್ಚ್ ಒಂಬತ್ತರಂದು ಇದಕ್ಕೇ ನೀವು ಕರ್ನಾಟಕ ಬಂದ್ ಘೋಷಣೆ ಮಾಡಿದರೆ ಆದರೆ ಇದರಿಂದ ಲಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಗೊಂದಲ ಆಗುತ್ತೆ ಅಂತ ಅಂತ ಪೋಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಎರಡು ಗಂಟೆ ಮಾತ್ರ ಬಂದಂತ ಪ್ರಕಟ ಮಾಡಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೂ ಕೂಡ ಕ್ಲೋಸ್ ಆಗುವ ಸಾಧ್ಯತೆ ಇಲ್ಲ ಇವರು ಜಸ್ಟ್ ಬಂದ್ಬಿಟ್ಟು ಪ್ರೊಟೆಸ್ಟ್ ಮಾಡುವ ಸಾಧ್ಯತೆ ಇದೆ ರಾಜ್ಯ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷದ ಪಕ್ಷದಿಂದ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಮಾಡುವ ಸಾಧ್ಯತೆ ಇದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗೋದಿಲ್ಲ ಅನ್ ಅಂದ್ಕೊಡ್ತೀನಿ ನಾನು ನಂತರ ಏನು ಹೇಳಿದ್ದಾರೆ ಅಂದರೆ ಅಂದರೆ ಅಂಗಡಿ ಅಂಗಡಿ ಮುಟ್ಟೆಗಳು ಮಾತ್ರ ಮುಚ್ಚುವುದಿಲ್ಲ ಮಕ್ಕಳ ಮನಸ್ಸಿಗೆ ಕೂಡ ಆತನಕ ಬಿಡುತ್ತೆ ಲಾಟ್ರಿ ಚಾರ್ಜ್ ಆಗುತ್ತೆ ಕಲ್ಲು ಟೊರೋಟ ಟೈರ್ಗಳು ಬಸ್ಗಳ ಸಂಚಾರ ಸಾಕಷ್ಟು ತೊಂದರೆಗಳಾಗುತ್ತೆ ಅಂತ ಹೇಳಿದ್ದಾರೆ ಬಹುಶಃ ಇದೆಲ್ಲ ಆಗುವ ಸಾಧ್ಯತೆ ಕಡಿಮೆ ಇದೆ ನಾಳೆ ಓನ್ಲಿ ಎರಡು ಅವರು ಬಂದ್ ಮಾಡಿದ್ದಾರೆ ಇದಕ್ಕೆ ಯಾವುದೇ ಸಂಘಟನೆಗಳು ಕೂಡ ಬೆಂಬಲ ಕೊಟ್ಟಿಲ್ಲ ಬಸ್ ಎಂದಿನಂತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎಂದಿನಂತೆ ಇರುತ್ತೆ ಯಾವುದೂ ತೊಂದರೆ ಆಗೋದಿಲ್ಲ ಇದು ತಮ್ಮ ಪೋಷಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪೇಪರಲ್ಲಷ್ಟೇ ಈ ರೀತಿ ಬಂತಾದರೆ ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆ ಆಗುತ್ತೆ ಇದು ಅಂತ ಹೇಳಿ ವ್ಯಕ್ತಪಡಿಸಿದ್ದಾರೆ ಬಹುಶಃ ಈ ತರೀ ರೀತಿ ಎಲ್ಲೂ ಕೂಡ ಆಗೋದಿಲ್ಲ ಅಂತ ಕಾಣ್ತೀನಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ ಅಂತ ಭಾವಿಸ್ತೀನಿ ವಿದ್ಯಾರ್ಥಿಗಳು ಆರಂಭವಾಗಿ ಪರೀಕ್ಷೆ ಬರೀಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಬಸ್ ಕೂಡ ಎಂದಿನಂತೆ ಇರುತ್ತೆ ಅಂಗಡಿ ಮಕ್ಕಳಗಳು ಹಿಂದಿನಂತೆ ಇರುತ್ತವೆ ಯಾವುದೇ ರೀತಿ ಬಂದ್ ಮಾಡುವ ಬಗ್ಗೆ ಯಾವುದೇ ಸಂಘಟನೆಗಳು ಯಾವುದೇ ಮಾಲೀಕರ ಸಂಘಗಳಾಗಿರ್ಬೋದು ಕೆ ಎಸ್ ಎರ್ ಡಿ ಸಿ ಆಗಿರೋದು ಯಾವುದೇ ರೀತಿ ಬೆಂಬಲ ಕೂಡ ಕೊಟ್ಟಿಲ್ಲ ಬರೀ ಎರಡು ಓವರ್ ಮಾತ್ರ ಬಂದಂತ ಕಾಂಗ್ರೆಸ್ ಪಕ್ಷದವರು ಮಾತ್ರ ಘೋಷಣೆಯನ್ನು ಕೂಡ ಮಾಡಿ